न्यूज़ 4 ಗೆ ಸ್ವಾಗತ ನಾನು ಸೌಮ್ಯ ಮಳಲಿ ಮೈಸೂರು ಗ್ಯಾಂಗ್ ರೇಪ್ ಪ್ರಕರಣ ನಡೆದರೂ ಕೂಡ ಇನ್ನು ಬುದ್ಧಿ ಬಂದಂತೆ ಕಾಣ್ತಾ ಇಲ್ಲ ದುಷ್ಕೃತ್ಯ ನಡೆದ ಬಳಿಕವು ಯುವ ಜನತೆ ಮತ್ತದೆ ಅಸಡ್ಡೆಯಿಂದ ವರ್ತಿಸಿದ್ದಾರೆ ಅತ್ಯಾಚಾರ ನಡೆದ ಜಾಗಕ್ಕೆ ಇದೀಗ ನಾಲ್ವರು ಯುವತಿಯರು ಪಿಕ್ನಿಕ್ ಕೋಸ್ಕರ ಬಂದಿದ್ದಾರೆ ದುಷ್ಕೃತ್ಯ ನಡೆದ ಬಳಿಕವು ಕೂಡ ಯುವ ಜನರು ಒಂದು ರೀತಿ ಅಸಡ್ಡೆಯನ್ನ ತೋರಿಸ್ತಾ ಇದ್ದಾರೆ ಅತ್ಯಾಚಾರ ನಡೆದಂತ ಜಾಗಕ್ಕೆ ಇದೀಗ ಯುವತಿಯರು ಪಿಕ್ನಿಕ್ ಗೆ ಹೋಗಿದ್ದಾರೆ ನಿರ್ಜನ ಪ್ರದೇಶಕ್ಕೆ ಪಿಕ್ನಿಕ್ ಆಗಿ ನಾಲ್ವರು ಯುವತಿಯರು ಬಂದಿದ್ರು ಯಾಕ್ ಬಂದ್ರಿ ಅಂತ ಪ್ರಶ್ನಿಸಿದ್ರೆ ಏನಾಗಿದೆ ಅಂತ ಮರು ಪ್ರಶ್ನೆ ಮಾಡಿದ್ದಾರೆ ಗ್ಯಾಂಗ್ ರೇಪ್ ಘಟನೆ ಬಗ್ಗೆ ಮಾಹಿತಿನೇ ಇಲ್ಲ ಅಂತ ವಿದ್ಯಾರ್ಥಿನಿಯರು ಹೇಳಿದ್ದಾರೆ ನಾವು ಕಾಲೇಜ್ ಸ್ಟೂಡೆಂಟ್ಸ್ ಸ್ಪಾಟ್ ನೋಡಕ್ ಬಂದಿದ್ದೀವಿ ಯಾಕೆ ಏನಾಯ್ತು ಇಲ್ಲಿ ಬರಬಾರದ ಅಂತ ಮರು ಪ್ರಶ್ನೆ ಮಾಡಿದ್ದಾರೆ ಏನು ಯುವತಿಯರಿಗೆ ಅಲ್ಲಿದ್ದಂತ ಪೊಲೀಸರು ಬುದ್ಧಿ ಹೇಳಿ ಅಲ್ಲಿಂದ ಕಳುಹಿಸಿದ್ದಾರೆ ಸೋ ಬೇಸಿಕಲಿ ಈ ನಾಲ್ವರು ಯುವತಿಯರು ಸ್ಟೂಡೆಂಟ್ಸ್ ಅವರಿಗೆ ಅಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿಯೂ ಇರಲಿಲ್ಲಂತೆ ಯಾಕೆ ಬಂದಿದ್ದೀರಾ ಅಂತ ಪೊಲೀಸರು ಪ್ರಶ್ನೆ ಮಾಡಿದಕ್ಕೆ ನಾವು ಪಿಕ್ನಿಕ್ ಗೋಸ್ಕರ ಬಂದಿದ್ದೀವಿ ಜಾಗ ನೋಡಕ್ ಬಂದಿದ್ದೀವಿ ಯಾಕೆ ಈ ಪ್ಲೇಸ್ ಗೆ ಬರಬಾರದ ಅಂತ ಅವರನ್ನ ಮರು ಪ್ರಶ್ನೆ ಮಾಡಿದ್ದಾರೆ ನಂತರ ಪೊಲೀಸರು ಅವರನ್ನ ಬೈದು ಬುದ್ಧಿ ಹೇಳಿ ವಾಪಸ್ ಕಳುಹಿಸಿದ್ದಾರೆ ಒಂದು ರೀತಿಯಾದಂತ ಉದ್ವಿಗ್ನ ವಾತಾವರಣ ಇದೆ ಇಂತಹ ಒಂದು ಘಟನೆ ಆಗಿರೋದ್ರ ಬಗ್ಗೆ ಇಂತಹ ಸಂದರ್ಭದಲ್ಲೇ ಯುವತಿಯರು ಆ ಒಂದು ನಿರ್ಜನ ಪ್ರದೇಶಕ್ಕೆ ಪಿಕ್ನಿಕ್ ಗೋಸ್ಕರ ಬಂದಿದ್ದಾರಂತೆ ಅಲ್ಲಿರುವಂತ ಜಾಗವನ್ನ ನೋಡೋದಕ್ಕೆ ಇವರು ಬಂದಿದ್ರಂತೆ ಇನ್ನು ಸ್ಥಳದಲ್ಲಿ ಅಲ್ಲಿ ಪೊಲೀಸರು ಇದ್ದರು ಅವರು ಯಾಕೆ ಬಂದಿದ್ದೀರಾ ಅಂತ ಅವರನ್ನ ಪ್ರಶ್ನೆ ಮಾಡಿದ್ದಾರೆ ಆಗ ನಾವು ಪಿಕ್ನಿಕ್ ಗೆ ಬಂದಿದ್ವಿ ಯಾಕೆ ಇಲ್ಲಿಗೆ ಬರಬಾರದ ಅಂತ ಆ ಯುವತಿಯರು ಮರು ಪ್ರಶ್ನೆಯನ್ನ ಮಾಡಿದ್ದಾರೆ ಸೋ ಇಂತಹ ಸಂದರ್ಭದಲ್ಲಿ ಪೊಲೀಸರು ಅಲ್ಲಿ ಬೈದು ಬುದ್ಧಿ ಹೇಳಿ ಕಳಿಸಿದ್ದಾರೆ ಈ ರೀತಿ ನಿರ್ಜನ ಪ್ರದೇಶದಲ್ಲೆಲ್ಲ ಹೀಗೆ ಓಡಾಡಬಾರದು ಅಂತ ಅಲ್ಲಿ ಬಂದಿದಂತ ಯುವತಿಯರಿಗೆ ಬುದ್ಧಿ ಹೇಳಿ ಕಳಿಸಿದ್ದಾರೆ अदे सूदी पटको नम प्रतिनिधि सुनील नम जो दूरवाणी संपर्क जॉइन आगे सुनील स्टूडेंट्स प्रस्तुत ऐन घटनावली आगता है अनोद्र बगे और एष्टु मट्टिगे अवेर आगिदारे अनोदक्के ई ओंदु घटनेने साक्षि नाविल्लिगे पिक्निक बंदिद्वि अंत हेळ्तिद्दारे जाग नोडोदक्के बंदिद्वि अंत हेळ्तिद्दारे अल्लि एनु नोडोदक्के होगिद्रु अन्नुवंतदे ननगे अर्थ आगता इल्ल अल्लि यावदे रीतियादंत नोडुवंत स्पाट् अदल्ल इंत निर्जन प्रदेशदल्लि अवरु एनु माड्ता इद्रु आ संदर्भदल्लि पोलीसरु कूड इद्रु याव रीति अवरिगे तिळि हेळि कळिसिद्दारे अल्लि ಖಂಡಿತ ಸೌಮ್ಯ ಏನು ಈ ಒಂದು ಜಾಗಕ್ಕೆ ಈಗಾಗಲೇ ಬರಬಾರದು ಅಂತಕಂತದ್ದು ಪೊಲೀಸರು ಕೂಡ ಹೇಳ್ತಾ ಇರತಕ್ಕಂತದ್ದು ಆ ಜಾಗದಲ್ಲಿ ಬ್ಯಾರಿಕೇಡ್ ಗಳನ್ನು ಕೂಡ ಹಾಕಲಾಗಿದೆ ಪೊಲೀಸರು ಕೂಡ ನಿಯೋಜನೆ ಮಾಡಲಾಗಿದೆ ಆದ್ರೆ ಆ ಒಂದು ಜಾಗಕ್ಕೆ ಈಗ ಹೆಣ್ಮಕ್ಕಳು ನೀವು ದೃಶ್ಯದಲ್ಲಿ ನೋಡಿದಿರಾ ಈಗಾಗಲೇ ಹೆಣ್ಮಕ್ಕಳು ಕೂಡ ಆ ಒಂದು ಜಾಗಕ್ಕೆ ಬರ್ತಾ ಇರತಕ್ಕಂತದ್ದು ನಾವು ಕಾಲೇಜ್ ಸ್ಟೂಡೆಂಟ್ಸ್ ಇದೀವಿ ಸುಮ್ಮನೆ ಪಿಕ್ನಿಕ್ ಗೆ ಈ ಒಂದು ಜಾಗಕ್ಕೆ ಬಂದ್ವಿ ಅಂತಕಂತ ಮಾತನ್ನ ಆ ಹೆಣ್ಮಕ್ಕಳು ಹೇಳ್ತಾ ಇರತಕ್ಕಂತದ್ದು ಇವೆಲ್ಲದರ ಏನು ನಾ ಮೂರ್ನಾಲ್ಕು ದಿನಗಳಿಂದ ನಡೆದಂತ ಬೆಳವಣಿಗೆಗಳನ್ನ ನೋಡಿದ್ಮೇಲೂ ಕೂಡ ಆ ಜಾಗಕ್ಕೆ ಹೆಣ್ಮಕ್ಕಳು ಬರ್ತಾ ಇರತಕ್ಕಂತದ್ದು ಎಷ್ಟು ಮಟ್ಟಿಗೆ ಸರಿ ಅಂತಕಂತದ್ದು ಈಗ ಪೊಲೀಸರು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇರತಕ್ಕಂತದ್ದು ನೀವು ದೃಶ್ಯದಲ್ಲಿ ನೋಡಿದ್ರಿ ಪೊಲೀಸರು ಕೂಡ ಸಾಕಷ್ಟು ಅವರಿಗೆ ತಿಳಿ ಹೇಳುವಂತ ಕೆಲಸವನ್ನ ಕೂಡ ಮಾಡಿದ್ರು ಸೌಮ್ಯ ಓಕೆ ಸುನೀಲ್ ಥ್ಯಾಂಕ್ ಯು ತಮ್ಮೆಲ್ಲ ಇನ್ಫರ್ಮೇಷನ್ ಗೆ सर ಮೈಸೂರಿನಲ್ಲಿ ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರಿಗೆ ಆರೋಪಿಗಳ ಸುಳಿವು ಸಿಕ್ಕಿದ ಹೇಗೆ ಈ ಕುರಿತಂತೆ ನಿಮ್ಮ ನ್ಯೂಸ್ 18 ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನು ಕೊಡುತ್ತೆ ಮೈಸೂರಿನ ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರಿಗೆ ಯಾವ ರೀತಿಯಾಗಿ ಸುಳಿವು ಸಿಕ್ತು ಆರೋಪಿಗಳ ಸುಳಿವು ಸಿಕ್ಕಿದ ಹೇಗೆ ಅನ್ನೋದ್ರ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತೀವಿ ಸ್ಥಳ ಮಹಜರು ಬೇಳಿಗೆ ಬಸ್ ಟಿಕೆಟ್ ಸಿಕ್ಕಿತು ಪೊಲೀಸರಿಗೆ ತಾಳವಾಡಿಯಿಂದ ಬಂದಿದ್ದಂತ ಬಸ್ ಟಿಕೆಟ್ ಸ್ಥಳದಲ್ಲಿ ಲಭ್ಯ ಆಗಿತ್ತು
ಇದೆ ಆರೋಪಿಗಳ ಬಂಧನಕ್ಕೆ ಪ್ರಮುಖವಾದಂತ ಕ್ಲೂ ಕೂಡ ಆಗಿತ್ತು ನಂತರ ಮೊಬೈಲ್ ಟವರ್ ಟ್ರ್ಯಾಕ್ ಮಾಡಿದ್ರು ಪೊಲೀಸರು ಚಾಮರಾಜನಗರ ಮೂಲಕ ಈ ಆರೋಪಿಗಳು ಬಂದಿದ್ರು ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಯಿತು ಎರಡೂ ಕಡೆ ಸಿಕ್ಕಿದ್ದು ಒಂದೇ ನಂಬರ್ सो हंत हंत स्थल महजर सदर्भदल क्लू इन ये रीतिया प्रकरण अपराध प्रकरण अपराध प्रकरण मोबाइल टवर् लोकेशन इन बहुत मेन क्लू आगे पोलिस हंतकर सुव मोबाइल टवर् ट्रैक सदर्भली चामराजनगर मूलक आरोपी मैसूर के बंद महिति लभ्य आरू कड़े वे नंबर मैसूर ಆಗಸ್ಟ್ 24 ಸಂಜೆ 7 ರಿಂದ 9 ಗಂಟೆ ಸಮಯ ಚಾಮರಾಜನಗರದಲ್ಲಿ ಮಧ್ಯಾಹ್ನ 2 ಗಂಟೆಯಿಂದ 3 ಗಂಟೆ ಸಮಯ ಸೋ ಇದೇ ನಂಬರ್ನ ಜಾಡನ ಹಿಡಿದು ಆರೋಪಿಗಳನ್ನು ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಪೊಲೀಸರಿಗೂ ಕೂಡ ಬಹಳ ಪ್ರೆಷರ್ ಇತ್ತು ಆರೋಪಿಗಳನ್ನು ತಕ್ಷಣಕ್ಕೆ ಬಂಧಿಸುವಲ್ಲಿ ಕಾರ್ಯಪ್ರವೃತ್ತರಾದಂತ ಪೊಲೀಸರು ಸ್ಥಳ ಮಹಜರು ಮಾಡುವಂತ ಸಂದರ್ಭದಲ್ಲೇ ಒಂದಷ್ಟು ಕ್ಲೂಗಳನ್ನು ಕಲೆಕ್ಟ್ ಮಾಡ್ಕೊಂಡಿದ್ರು ಅದರ ಜೊತೆಗೆ ಆರೋಪಿಗಳ ಟವರ್ ಲೊಕೇಶನ್ ಜಾಡ್ ಹಿಡಿದಂತ ಸಂದರ್ಭದಲ್ಲೂ ಕೂಡ ಪೊಲೀಸರಿಗೆ ಒಂದಷ್ಟು ಮಾಹಿತಿ ಸುಳಿವು ಸಿಕ್ಕಿತ್ತು ಇದರ ಆಧಾರದ ಮೇಲೆಗೆ ಇದೀಗ ಪ್ರಮುಖ ಆರೋಪಿಗಳನ್ನು ಬಂಧಿಸಿದ್ದಾಗಿ ಪೊಲೀಸರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಮೈಸೂರಲ್ಲಿ ವಿದ್ಯಾರ್ಥಿ ಮೇಲೆ ಅಟ್ಟಹಾಸ ಮರೆದಿದ್ದ ಕೀಚಕರನ್ನ ಪೊಲೀಸರು ಭೇಟಿಯಾಡಿದ್ದಾರೆ ಗ್ಯಾಂಗ್ ರೇಪ್ ಪ್ರಕರಣದಲ್ಲಿ ತಮಿಳುನಾಡಿನ ಐವರನ್ನ ಅರೆಸ್ಟ್ ಮಾಡಲಾಗಿದೆ ಮೈಸೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಡಿಜಿಪಿ ಪ್ರವೀಣ್ ಸೂದ್ ಕೆಲಸಕ್ಕೆ ಅಂತ ಮೈಸೂರಿಗೆ ಬರ್ತಾ ಇದ್ದ ಆರೋಪಿಗಳು ತಮ್ಮ ಊರಿಗೆ ಹೋಗೋದಕ್ಕೂ ಮೊದಲು ಕಂಠಪೂರ್ತಿ ಕೊಡ್ತಿದ್ರು ಈ ವೇಳೆ ಅಲ್ಲಿಗೆ ಬಂದ ಸಂತ್ರಸ್ತೆ ಮೇಲೆ ಕಾಮುಕರು ಮುಗಿ ಬಿದ್ದಿದ್ದಾರೆ ಆರೋಪಿಗಳ ಜಾಡ್ ಹಿಡಿದು ತನಿಖೆಗಿಳಿದ ಪೊಲೀಸರು ತಮಿಳುನಾಡಿನಲ್ಲೇ ಐವರು ಆರೋಪಿಗಳನ್ನು ಒಟ್ಟಿಗೆ ಬಂಧಿಸಿದ್ದಾರೆ ಅಂತ ಡಿಜಿಪಿ ಪ್ರವೀಣ್ ಸೂದ್ ಮಾಹಿತಿಯನ್ನು ಕೊಟ್ಟಿದ್ದಾರೆ I want to announce that ee case alli 5 mandige naavu arrest maadidivi ee 5 mandi yaru again high court order takkante naavu jaasti details nam kodak baralla aadare these 5 people are all belonging to Tirupur in Tamil Nadu आवाग आवाग मैसूर सिटी के बरती बेसिकली लेबर क्लास वर्कर्स वायर वायरिंग कारपेंट्री ड्राइवर्स सेवेंथ क्लास ओदिदारे एंट क्लास ओदिदारे जुवेनाइल कूड़ा इद्दारे 17 ಇಯರ್ ಏಜ್ ಬಟ್ ಕನ್ಫರ್ಮ್ ಮಾಡಬೇಕಾಗುತ್ತೆ ಇದು ನಾವು ಹೇಳ್ತಾ ಇರೋದು ಬಹಳ ಪ್ರಿಲಿಮಿನರಿ ಇಂಟರೋಗೇಷನ್ ಮೇಲೆ ನಾವು ಆಕ್ಚುಲಿ ನಮಗೆ ಬಿಟ್ರೆ ನಾವು ಇನ್ನು 24 ಅವರ್ಸ್ ಇನ್ನು ಇನ್ವೆಸ್ಟಿಗೇಷನ್ ಇಂಟರೋಗೇಷನ್ ಮಾಡಿ ತಮಗೆ ತಿಳಿಸಬೇಕಿತ್ತು ಬಟ್ ನಮಗೆ ಗೊತ್ತಿದೆ ತಮ್ಮ ಕಂಪಲ್ಷನ್ಸ್ ಸೋ ಪ್ರಿಲಿಮಿನರಿ ಇನ್ಫರ್ಮೇಷನ್ ಪ್ರಕಾರ ಒಬ್ಬರು ಜುವೆನೈಲ್ ಇದ್ದಾರೆ 17 ಇಯರ್ಸ್ ಬಟ್ ಸಬ್ಜೆಕ್ಟ್ ಟು ಕನ್ಫರ್ಮೇಷನ್ ಆದರೆ ತಮಗೆ ಗೊತ್ತಿದೆ ಈಗ ಜುವೆನೈಲ್ ಆಕ್ಟ್ ಅಲ್ಲಿ ಕೂಡ ಸ್ವಲ್ಪ ಬದಲಾವಣೆ ಬಂದಿದೆ ಹಿಂದೆ ಜುವೆನೈಲ್ ಡೆಫಿನೇಷನ್ ಏನಿತ್ತು ಅಂದ್ರೆ ಲೆಸ್ ದನ್ 18 ಇಯರ್ಸ್ ಈಗ ನಿರ್ಭಯ ಕೇಸ್ ಆದಮೇಲೆ ಜುವೆನೈಲ್ ದು ಒಂದು ಡೆಫಿನೇಷನ್ ಚೇಂಜ್ ಆಗಿದೆ ವಿತ್ ರಿಸ್ಪೆಕ್ಟ್ ಟು ಸೀರಿಯಸ್ ಕೇಸಸ್ ಯಾವಾಗ ಒಂದು ಬಹಳ ಸೀರಿಯಸ್ ಕೇಸ್ ಇದ್ರೆ ಸೀರಿಯಸ್ ಕ್ರೈಮ್ ಇದ್ರೆ ಅದರಲ್ಲಿ ಬಿಯಾಂಡ್ 16 ಆಲ್ಸೋ ದೇ ವಿಲ್ ಬಿ ಟ್ರಯಲ್ಡ್ ಬೈ ದಿ ಕೋರ್ಟ್ ಆಸ್ ಯೂಶುವಲ್ ಇಸ್ಂಟ್ ಇಟ್ ಸೊ ಅವರದು ಬಟ್ ನಾವು ಏಜ್ ಕನ್ಫರ್ಮ್ ಮಾಡಿದ ನಂತರ ವೆದರ್ ರೆಗ್ಯುಲರ್ ಕೋರ್ಟ್ಗೆ ಅವರು ಟ್ರಯಲ್ ಆಗತ್ತೆ ಅಥವಾ ಜುವೆನೈಲ್ ಕೋರ್ಟ್ಗೆ ಕಳಿಸಬೇಕಾಗತ್ತೆ ಅದು ನಾವು ಪರಿಶೀಲನೆ ಮಾಡ್ತೀವಿ ಎಲ್ಲರೂ ಸೇರಿ ಟೀಮ್ ಮಾಡಿದ್ದಾರೆ ಇದು ಇಂಥ ಕೇಸ್ ಡಿಟೆಕ್ಷನ್ ಮಾಡುವಾಗ ಸಿಟಿ ಅವರು ರೂರಲ್ ಅವರು ಹಾಸನ್ ಅವರು ಏನು ವ್ಯತ್ಯಾಸ ಇಲ್ಲ ಎಲ್ಲರೂ ಸೇರಿ ಕೆಲಸ ಮಾಡಿದ್ದಾರೆ ಆರು ಜನ ಇದ್ದಾರೆ ಒಬ್ಬರು ಎಬ್ಸ್ಕಾಂಡಿಂಗ್ ಒನ್ ಅಮಂಗ್ ದ ಫೈವ್ ಎಸ್ ಹೌದು ಹೌದು ಪೊಲೀಸ್ ಕಸ್ಟಡಿ ತಗೊಳ್ತೀವಿ ನೋ ನಾವು ಇಲ್ಲಿಂದ ಹಿಡಿದಿದ್ದೀವಿ ಆಫ್ಟರ್ ದಿ ಇನ್ಸಿಡೆಂಟ್ ಮೈಸೂರಿಗೆ ಅದು ನಾವು ನೋಡಬೇಕಾಗತ್ತೆ ಸೋ ಫಾರ್ ವಿ ಹ್ಯಾವ್ ನಾಟ್ ಹರ್ಡ್ ಆಫ್ ಬ್ಲಾಕ್ ಮೇಲ್ ಪತ್ರಿಕೆದಲ್ಲಿ ನ್ಯೂಸ್ ಪೇಪರ್ಸ್ ಅಲ್ಲಿ ನಾವು ಬಹಳಷ್ಟು ಇನ್ಫಾರ್ಮೇಶನ್ ಓದ್ತಾ ಇದ್ದೀವಿ ಬಟ್ ಅದು ನಮಗೆ ಅಂತೂ ಎಲ್ಲೂ ಸಿಕ್ಕಿಲ್ಲ
ಇನ್ನು ಮೈಸೂರು ರೇಪ್ ಪ್ರಕರಣದ ಬಗ್ಗೆ ಮಾತನಾಡಿದ ಗೃಹ ಸಚಿವ ಅರ್ಗ ಜ್ಞಾನೇಂದ್ರ ಸರ್ಕಾರದ ಪರವಾಗಿ ಪೊಲೀಸರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಮೈಸೂರಿನಲ್ಲಿ ನಡೆದ ಕೃತ್ಯದಿಂದಾಗಿ ಎಲ್ಲರಲ್ಲೂ ಆತಂಕ ಸೃಷ್ಟಿಯಾಗಿತ್ತು ಪೊಲೀಸರ ಮೇಲೆ ನಮಗೆ ವಿಶ್ವಾಸ ಇತ್ತು ಇವತ್ತು ಪ್ರಕರಣದ ಆರೋಪಿಗಳನ್ನು ಬಂಧಿಸಿದ್ದಾರೆ ಸದ್ಯ ಸಂತ್ರಸ್ತೆ ಶಾಕ್ ನಲ್ಲಿದ್ದಾಳೆ ಹೀಗಾಗಿ ಒತ್ತಡ ಹಾಕಲು ಆಗಲ್ಲ ಸಿಕ್ಕಿರುವ ಸಾಕ್ಷ್ಯಾಧಾರದಲ್ಲೇ ಪೊಲೀಸರು ತಪಾಸಣೆಯನ್ನು ನಡೆಸಿದ್ದಾರೆ ಇನ್ನು ಮುಂದೆ ಚಾಮುಂಡಿ ತಪ್ಪಲಿನಲ್ಲಿ ಖಾಕಿ ರೌಂಡ್ಸ್ ಹಾಕಲಿದೆ ಜನರಿಗೆ ರಕ್ಷಣೆ ನೀಡುವ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಕ್ರಮವನ್ನು ಕೈಗೊಂಡಿದ್ದೀವಿ ಅಂತ ಹೇಳಿದ್ದಾರೆ ಪೊಲೀಸರು ಯಶಸ್ವಿ ಕಾರ್ಯಾಚರಣೆಯನ್ನು ಮಾಡಿ 5 ಜನರನ್ನು ವಶಕ್ಕೆ ಪಡೆದಿದ್ದಾರೆ ಈ ನೀಚಕೃತ್ಯ ಮಾಡುವಂತವರಿಗೆ ಒಂದು ಮೆಸೇಜ್ ಅನ್ನು ನಮ್ಮ ಪೊಲೀಸ್ ಅಧಿಕಾರಿಗಳು ಕೊಟ್ಟಿದ್ದಾರೆ ಯಾವುದೇ ರೀತಿ ಕೂಡ ತಪ್ಪಿಸಿಕೊಳ್ಳಲಿಕ್ಕೆ ಬಿಡುವುದಿಲ್ಲ ಅಂತ ಕೃತ್ಯಗಳು ನಡೆದಾಗ ಅವರನ್ನ ಹೆಡೆಮುರಿ ಕಟ್ತೇವೆ ಅನ್ನುವಂತದನ್ನ ಈಗಾಗಲೇ ತೋರಿಸಿದ್ದಾರೆ ಇಂಥ ವಿಕೃತ ಮನಸ್ಸಿನ ವ್ಯಕ್ತಿಗಳಿಗೆ ಒಂದು ಒಳ್ಳೆ ಮೆಸೇಜ್ ಅನ್ನು ಪಾಸ್ ಮಾಡಿದೆ ಪೊಲೀಸ್ ಇಲಾಖೆ ಅದಕ್ಕಾಗಿ ಮತ್ತೊಮ್ಮೆ ನಾನು ಅಭಿನಂದಿಸುತ್ತೇನೆ ಇದು ಒಂದು ಭಾಗ ಆಯಿತು ಹಿಡಿದಿದ್ದು ಇನ್ನೊಂದು ಭಾಗ ಕೋರ್ಟ್ ನಲ್ಲಿ ಇವರಿಗೆ ಶಿಕ್ಷೆ ಆಗುವಂತದ್ದು ಕನ್ವಿಕ್ಷನ್ ತಗೊಳ್ಳುವಂತದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಆ ಹೆಣ್ಮಗಳು ಇನ್ನೂ ಕೂಡ ಸ್ಟೇಟ್ಮೆಂಟ್ ಕೊಡುವ ಸ್ಥಿತಿಯಲ್ಲಿ ಇಲ್ಲ ಶಾಕ್ಗೆ ಹೋಗಿದ್ದಾಳೆ ಮತ್ತೆ ಅವರ ಮೇಲೆ ಪ್ರೆಷರ್ ಹಾಕಲಿಕ್ಕೆ ಆಗೋದಿಲ್ಲ ಸಿಕ್ಕಂತ ಸಾಕ್ಷ್ಯಾಧಾರದ ಮೂಲಕ ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಸಾಕ್ಷ್ಯಾಧಾರಗಳನ್ನು ಒದಗಿಸಿ ಇದನ್ನು ತಪಾಸ ನಾನು ಕರ್ನಾಟಕ ರಾಜ್ಯ ಸರ್ಕಾರದ ಪರವಾಗಿ ನಮ್ಮ ಪೊಲೀಸ್ ಇಲಾಖೆಯನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇನೆ ಅವರಿಗೆ ನಮ್ಮ ಕಡೆಯಿಂದ ಹೇಳಿತ್ತು ಸರ್ಕಾರದ ಕಡೆಯಿಂದ 5 ಲಕ್ಷ ರೂಪಾಯಿಗಳ ರಿವಾರ್ಡ್ ಅನ್ನು ಕೂಡ ಘೋಷಣೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ಡಿಜಿ ಅವರು ಘೋಷಣೆ ಮಾಡಿದ್ದಾರೆ ನಾನು ಯಾರು ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದಾರೆ ಈ ಪೊಲೀಸರಿಗೆ ಸರ್ಕಾರದ ಪರವಾಗಿ ಮತ್ತೆ ನಮಸ್ಕಾರಗಳು ದೇವಸ್ಥಾನದ ಹೊರಾಂಗಣದಲ್ಲಿ ಅಸಭ್ಯ ವಿಡಿಯೋ ಚಿತ್ರೀಕರಣ ಮಾಡಲಾಗ್ತಾ ವೆಲ್ಕಮ್ ಬ್ಯಾಕ್ ಮೈಸೂರಿನ ಗ್ಯಾಂಗ್ ರೇಪ್ ಬಗ್ಗೆ ಎಚ್ಡಿಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮೈಸೂರಿನಲ್ಲಿ ಸಾಮೂಹಿಕ ಅತ್ಯಾಚಾರ ಆಯಿತು ತುಮಕೂರಿನಲ್ಲೂ ಸಾಮೂಹಿಕ ಅತ್ಯಾಚಾರ ಆಗಿತ್ತು ಅಂತ ಹೇಳ್ತಾರೆ ಸರ್ಕಾರ ಕಠಿಣ ನಿಲುವು ತೆಗೆದುಕೊಳ್ಳದಿದ್ರೆ ಕಷ್ಟ ಆಗುತ್ತೆ ಮಟ್ಕ ದಂಧೆಗಳು ಹಳ್ಳಿ ಹಳ್ಳಿಗಳಲ್ಲೂ ಶುರುವಾಗಿದೆ ಇದು ಸರ್ಕಾರದ ವೈಫಲ್ಯ ಅಲ್ವಾ ಅಂತ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿದ್ದಾರೆ ಮೈಸೂರು ಗ್ಯಾಂಗ್ ರೇಪಿಗೆ ಸಂಬಂಧಪಟ್ಟ ಹಾಗೆ ನೀವೊಂದು ಹೇಳಿಕೆ ಕೊಟ್ರಿ 2 ವರ್ಷಗಳ ಹಿಂದೆ ಆಂಧ್ರಪ್ರದೇಶದಲ್ಲಿ ಮಾಡಿದ ಹಾಗೆ ಅವ್ರನ್ನ ಒಂದು ಇನ್ಡೈರೆಕ್ಟ್ ಆಗಿ ಎನ್ಕೌಂಟರ್ ಇಲ್ಲಿ ಪ್ರಶ್ನೆ ಈ ಒಂದು ಸಂಸ್ಕೃತಿ ನಮ್ಮ ರಾಜ್ಯದಲ್ಲಿ ಏನು ಪ್ರಾರಂಭ ಆಗಿದೆ ಈಗ ನೋಡಿ ಮೊನ್ನೆ ಸೇಮ್ ಡೇ ತುಮಕೂರಿನಲ್ಲಿ ಒಂದು ತಿಳಿದ ಸಮಾಜಕ್ಕೆ ಸೇರಿದಂಥ ಒಂದು ಕೃಷಿ ಕಾರ್ಮಿಕ ಹೆಣ್ಮಗಳು ಅಲ್ಲೂ ಸಾಮೂಹಿಕ ಅತ್ಯಾಚಾರ ಆಗಿ ಆ ಹೆಣ್ಮಗಳನ್ನ ಕೊಲೆ ಮಾಡಿದ್ದಾರೆ ಅದು ಸುದ್ದಿ ಆಗಲಿಲ್ಲ ದೊಡ್ಡ ಮಟ್ಟದಲ್ಲಿ ಪ್ರಚಾರಕ್ಕೆ ಬರಲಿಲ್ಲ ಮೈಸೂರಿನಲ್ಲಿ ಆದಂಥ 4-5 ಜನ ಒಬ್ಬ ತಿಳಿಗೇಡಿಗಳು ಮಾಡಿದಂಥ ವಿಷಯದ ಬಗ್ಗೆ ದೊಡ್ಡ ಪ್ರಚಾರ ಏನು ಸಿಕ್ತು ಅದೇ ಒಂದು ಗ್ರಾಮೀಣ ಪ್ರದೇಶದ ತುಮಕೂರು ಜಿಲ್ಲೆ ಒಂದು ಹಳ್ಳಿನಲ್ಲಿ ಒಂದು ಹಿಂದುಳಿದ ವರ್ಗಕ್ಕೆ ಸೇರಿದಂಥ ಹೆಣ್ಣುಮಗಳ ಅತ್ಯಾಚಾರ ಆಗಿ ಮರ್ಡರ್ ಮಾಡಿದ್ದಾರೆ ಅದು ಇವತ್ತಿನವರೆಗೂ ಅದು ದೊಡ್ಡ ಮಟ್ಟದಲ್ಲಿ ಅದು ಹೊರನೋಟಕ್ಕೆ ಬರಲೇ ಇಲ್ಲ ಅದು ಅದರಿಂದ ನಾನು ಇಲ್ಲಿ ಹೇಳ್ತಕ್ಕಂಥದ್ದು ಈ ರೀತಿಯ ಘಟನೆಗಳೇ ನಡೀತಿದೆ ಇಂಥ ಘಟನೆ ಮಾಡ್ತಕ್ಕಂಥವ್ರಲ್ಲಿ ಒಂದು ಭಯಭೀತಿಯ ವಾತಾವರಣ ತರದೇ ಇದ್ರೆ ಸರ್ಕಾರ ಕೆಲವು ಕಠಿಣವಾದ ಕ್ರಮ ತಗೊಂಡು ಎಲ್ಲ ಒಂದು ಕಡೆ ಇದು ಸ್ವೇಚ್ಛಾಚಾರವಾಗಿ ಇದು ದೊಡ್ಡ ಮಟ್ಟದಲ್ಲಿ ಪುನಃ ನಮ್ಮ ರಾಜ್ಯದಲ್ಲೂ ಉತ್ತರ ಇಂಡಿಯಾದಲ್ಲಿ ಆದಂಥ ರೀತಿಯ ಬೆಳವಣಿಗೆಗೆ ನಾವೇ ಕಾರಣಕರ್ತರಾಗ್ತೀವಿ ಅಂದರೆ ಒಂದು ಎನ್ಕೌಂಟರ್ ಮಾಡಬೇಕು ಅದು ನಾನು ಅದನ್ನು ಎನ್ಕೌಂಟರ್ ಅಂತ ಹೇಳಲ್ಲ ಇವತ್ತಿನ ಒಂದು ಈ ಒಂದು ವ್ಯವಸ್ಥೆ ಈ ಮಟ್ಟಕ್ಕೆ ಏನು ಹೋಗಿದೆ ಇದನ್ನು ಸಂಪೂರ್ಣ ತಹಬದಿಗೆ ತರಬೇಕಾದ್ರೆ ಯಾವ ರೀತಿಯಲ್ಲಿ ಇದನ್ನು ಸರ್ಕಾರದಿಂದ ಕ್ರಮ ತೆಗೆದುಕೊಳ್ಬೇಕು ಅನ್ನೋದು ಅವ್ರಿಗೆ ಸೇರಿರೋದು ಸುಮಲತಾ ವಿಚಾರದಲ್ಲಿ ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾನು ಯಾರಿಗೂ ಕೂಡ ಅಗೌರವ ತೋರಿಸಿ ಮಾತನಾಡಿಲ್ಲ ನಾನು ಹಳ್ಳಿ ಭಾಷೆಯಲ್ಲಿ ಮಾತನಾಡಿದ್ರೆ ತಪ್ಪಾಯ್ತಾ ಅಂತ ಕೇಳಿದ್ದಾರೆ ನಾನೇನ್ ತಪ್ಪು ಮಾಡದಿದ್ರು ಒಂದು ವಾರ ಪ್ರಚಾರ ಪಡೆದ್ರು ಜನರ ಸಮಸ್ಯೆ ಬಗ್ಗೆ ಆಗಿದ್ರೆ ನಾನು ಶಭಾಷ್ಗಿರಿ ಕೊಡ್ತಾ ಇದ್ದೆ ಇಲ್ಲದನ್ನ ಮಾತಾಡಿ ಸುಮ್ಮನೆ ಪ್ರಚಾರ ಗಿಟ್ಟಿಸ್ಕೊಂಡ್ರು ಅಂತ ಹೇಳಿದ್ದಾರೆ ಎವ್ರಿ ಡೇ ಇಸ್ ನಾಟ್ ಎ ಸಂಡೇ ಸತ್ಯ ಹೊರಗೆ ಬರಲೇಬೇಕು ಅಂತ ಹೇಳಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರವನ್ನ ಪಡೀತಾರೆ ಅಂತ ನ್ಯೂಸ್ 18 ಕನ್ನಡದ ಇಂಟರ್ವ್ಯೂನಲ್ಲಿ HDK ಅವರು ಮಾತನಾಡಿದ್ದಾರೆ ಮಂಡ್ಯ ಮತ್ತು ಮೈಸೂರು ಪ್ರಾಂತ್ಯದಲ್ಲಿ ಈಗ GT ದೇವೇಗೌಡರು ಮಾತಾಡಿದ್ವಿ ಅದೇ ರೀತಿ ಇನ್ನೊಬ್ಬ ಸಂಸದೆಯವರು ಮಂಡ್ಯ ಸೊ ಲಾಸ್ಟ್ ಟೈಮು ಸುಮಾರು ತಿಂಗಳ ಹಿಂದೆ ಸೊ ಒಂದು ಮಾತು ನಿಮ್ಮದು ನೋಡಿ ಅದು ಒಂದು ನಿಮಿಷ ಒಳ್ಳೆ ಪ್ರಶ್ನೆ ಕೇಳಿದ್ರೆ ನಾನು ಏನು ತಪ್ಪು ಮಾತಾಡಿದೆ ಅಂತಕ್ಕಂಥದ್ದಕ್ಕೆ ಅದನ್ನು ಒಂದು ವಾರದ ಕಾಲ ಸಿಸ್ಟಮ್ಯಾಟಿಕ್ ವೇನಲ್ಲಿ ಹಳೇ ಯಾವ್ಯಾವುದೋ ಕತೆಗಳನ್ನೆಲ್ಲ ತಗೊಂಡು ಏನೊಂದು ಪ್ರಚಾರ ಸಿಗ್ತಲ್ಲ ಅವರಿಗೆ ಹೋಗಲಿ ಅವ್ರಿಗೆ ಏನಾದ್ರು ಪ್ರಚಾರವನ್ನು ಮಂಡ್ಯ ಜಿಲ್ಲೆಯ ಜನತೆಯ ಸಂಕಷ್ಟಗಳಿಗೆ
ಹೊಂದಿಸಿರ್ತಕ್ಕಂಥದ್ರ ಬಗ್ಗೆ ಅವರು ಆ ಜಿಲ್ಲೆಯ ಜನತೆ ಕೊಟ್ಟಂಥ ಕೊಡುಗೆಗಳ ಬಗ್ಗೆ ಚರ್ಚೆ ಆಗಿದ್ರೆ ನಿಜಕ್ಕೂ ನಾನು ಎಲ್ರಿಗೂ ಶಭಾಷ್ಕಿರಿ ಕೊಟ್ಬಿಡುವೆ. ನಾನು ಯಾವುದೋ KRS ಡ್ಯಾಮಿನ ಬಗ್ಗೆ ಪದೇ ಪದೇ ಏನು ಬಿರುಕು ಬಿಟ್ಟಿದೆ ಅಂತಕ್ಕಂಥದ್ದು ಪ್ರಶ್ನೆಯಲ್ಲಿ ನಾನು ಆ ಪ್ರಶ್ನೆ ಬಂದಾಗ ಪ್ರಶ್ನೆಯವ್ರು ಕೇಳಿದಾಗ ಹೇಳಿದ್ದು ನಾನು ಯಾವ್ರಪ್ಪ ಹೋಗಿ ಅಲ್ಲಿ ರಕ್ಷಣೆ ಮಾಡಿ ನಾನು ಹಳ್ಳಿಯ ಪದ ಬಳಕೆ ಮಾಡಿದ್ದು ನಾವು ಹೋಗಿ ಅಲ್ಲಿ ರಕ್ಷಣೆ ಮಾಡಲಿಕ್ಕೆ ಅಲ್ಲೇ ಮಲಗಿಸ್ಬಿಡಿ ಅಂತ ಹೇಳಿದೆ. ಅದು ಎಂಥ ಅಶ್ಲೀಲ ಪದವಿ ಅದು, ಅದನ್ನು ಒಂದು ಮಹಿಳೆಗೇನು ಅವಮಾನ ಮಾಡಿದ್ರು ಅದು ಮಾಡಿದ್ರು ಅಂತೇಳಿ ಅದನ್ನೇ ಒಂದು ವಾರ ಏನು ಪ್ರಚಾರಗಳೇನು ಸಿಕ್ಕಿದೆ ವ್ಯವಸ್ಥಿತವಾಗಿ ನಡೀತಾ. ಅದು ವ್ಯವಸ್ಥಿತವಾಗಿ ನಡೆದಿರ್ತಕ್ಕಂಥದ್ದು. ನಾನು ಯಾರಿಗೂ ಅಗೌರವ ತೋರಿಸೋನಲ್ಲ. ನಾನು ಇಲ್ಲಿ ಏನು ತೋಟದಲ್ಲಿದ್ದೇನೆ, ಬೆಳಗ್ಗೆ ನೀವು 2 ಗಂಟೆ ಕೂತ್ಬಿಡಿ, ಬರ್ತಾರಲ್ಲ ಜನ. ಮಂಡ್ಯದಿಂದಲೇ ಹಲವಾರು ಕುಟುಂಬದ ಬಡ ಹೆಣ್ಣುಮಕ್ಕಳು ಅತ್ಯಂತ ಕಷ್ಟಕ್ಕೊಳಗಾಗಿ ಅವ್ರ ಸಮಸ್ಯೆ ಹೇಳ್ಕೊಳ್ಳಿಕ್ ಬರ್ತಾರೆ ಇಲ್ಲಿ ಮಂಡ್ಯದಿಂದಲೇ ಹಲವಾರು ತಾಲೂಕುಗಳಿಂದ. ಅಲ್ಲಿ ಯಾಕೆ ಹೋಗಲ್ಲ ಆಗಿದ್ರೆ ನಾನು ಕೇಳ್ತಕ್ಕಂಥದ್ದು, ಇತ್ತೀಚಿನ ದಿನಗಳಲ್ಲಿ ಅದು ಬೇರೆ ಬೇರೆ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾಗಳು ನಿಮ್ಮ ಬೇರೆ ಬೇರೆ ಪ್ಲಾಟ್ಫಾರ್ಮ್ನಲ್ಲಿ ಹಲವಾರು ರೀತಿಯ ಸುಳ್ಳು ಸುದ್ದಿಗಳ ಮುಖಾಂತರ ಲೀಡರ್ಶಿಪ್ ಬೆಳೆಸ್ಕೊಳ್ಳೋದು ಒಂದು ಭಾಗ. ಎವ್ರಿ ಡೇ ಸಂಡೇ ಆಗಲ್ಲ, ಭಾಳ ದಿವಸ ಸುಳ್ಳು ಹೇಳ್ಕೊಂಡು ರಾಜಕಾರಣ ಮಾಡಲಿಕ್ಕೂ ಆಗೋದಿಲ್ಲ, ಸುಳ್ಳು ಹೇಳ್ಕೊಂಡು ಜನಗಳನ್ನು ದಾರಿ ತಪ್ಪಿಸ್ಲಿಕ್ಕೂ ಆಗೋದಿಲ್ಲ. ಒಂದಲ್ಲ ಒಂದ್ ದಿವಸ ಹೊರಗೆ ಬರಲೇಬೇಕಲ್ಲ. ಕುಮಾರಸ್ವಾಮಿ ಅವರಿಗೆ ಗಂಡ್ಮಗು ಇಷ್ಟಾನ ಹೆಣ್ಮಗು ಇಷ್ಟಾನ? ನಿಖಿಲ್ ಮಂಡ್ಯದಿಂದ ಸ್ಪರ್ಧೆ ಮಾಡೋದು ಫಿಕ್ಸಾ? 2023ರವರೆಗೆ ಇರಲ್ವಾ ಬೊಮ್ಮಾಯಿ ಅವರ ಸರ್ಕಾರ? ಸುಮಲತಾ ಬಗ್ಗೆ HTK ಹೇಳಿದ್ದೇನು? ಜಾತಿ ಜನಗಣತಿ ಸಂಬಂಧ ಸಿದ್ದರಾಮಯ್ಯಗೆ HTK ಟಾಂಗ್. HD ಕುಮಾರಸ್ವಾಮಿ ಅವರ ಜೊತೆ ವಿಶೇಷ ಸಂದರ್ಶನ ದಳಪತಿ ವಿತ್ News 18 ಕನ್ನಡ. ಇಂದು ಸಂಜೆ 6 ಗಂಟೆಗೆ ಪ್ರಸಾರವಾಗಲಿದೆ, ತಪ್ಪದೆ ವೀಕ್ಷಿಸಿ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.